ನಾವು ಇದ್ದೀವಿ, ಅವರು ನಿಮ್ಮ ಮನೆ ಮುಂದೆ ಪೆರಸಂದ್ರದಲ್ಲಿ ಹುಟ್ಟಿರೋಂಥ ವ್ಯಕ್ತಿ, ಅವ್ರಿಗೂ ಧೈರ್ಯ ಅನ್ನೋದಿದೆ. ರಾಜ್ಯ ಬಿಟ್ಟು ಹೋಗ್ಬೇಕು, ದೇಶ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತೀರಾ, ಅದನ್ನು ವಾಪಸ್ ತಗೊಳ್ಳ್ರಿ. ನೀವು ಜೆ ಡಿ ಎಸ್ ಅಲ್ಲಿ ಇದ್ದವ್ರೆ, ನಾವು ಜೆ ಡಿ ಎಸ್ ಅಲ್ಲಿ ಇದ್ದವ್ರೆ. ನಿಮ್ಗೆ ಜೆ ಡಿ ಎಸ್ ಅಲ್ಲಿ ಟಿಕೆಟ್ ಸಿಕ್ಕಲಿಲ್ಲ ಅಂತೇಳಿ ನಾವೆಲ್ಲ ಕಾಂಗ್ರೆಸ್ಗೆ ಬಂದ್ವಿ. ಕಾಂಗ್ರೆಸ್ ಮುಖಂಡರೆಲ್ಲನೂ ನಮಗೆ ಇವತ್ತು ನಿಮ್ಮನ್ನು ಗೆಲ್ಲಿಸಿ ಕಾಂಗ್ರೆಸ್ಸಲ್ಲಿ 10 ವರ್ಷದ ಹಿಂದ್ಗಡೆ ಗೆಲ್ಲಿಸಿದ್ದಾರೆ. ನೀವು ಅವತ್ತು ಎಮ್ ಎಲ್ ಎ ಆದ್ರಿ, ಅದು ತಮ್ಮ ಇದರಲ್ಲಿ ಇಟ್ಕೊಳ್ಳಿ. ನಿಮ್ಮ ಹಿಂದೆ ಯಾರಿದ್ದಾರೋ ನಿಮ್ಮ ಬೆನ್ನಿಂದ್ಗಡೆ, ಅವರೆಲ್ಲ ಅವತ್ತು ಕಲ್ಲು ತೂರಾಟ ಮಾಡಿದ್ರು 8ನೇ ವಾರ್ಡಲ್ಲಿ. ಇವತ್ತು ಅಂಥ ಛತ್ರುಗಳೇ ನಿನ್ನ ಜೊತೆಯಲ್ಲಿರೋದು. ಅವರೆಲ್ಲನೂ ಇವತ್ತು ನಗರಸಭೆ ಆಸ್ತಿಗಳು ಏನಿದೆಯೋ ಅದೆಲ್ಲ ಕಬಳಿಸಿರೋ ಅಂಥವರು. ಅದನ್ನು ಬೇಕಾದರೆ ಮುಂದಿನ ಇದರಲ್ಲಿ ಪ್ರೆಸ್ ಮೀಟಲ್ಲಿ ನಾನು ದಾಖಲೆಗಳು ಸಮೇತವಾಗಿ ನಾನು ತಂದುಕೊಡ್ತೀನಿ. ಇವತ್ತು ನನಗೆ ಗೊತ್ತಿರಲಿಲ್ಲ, ಅದರಿಂದ ತಂದಿಲ್ಲ. ಅವರು ರಾಜಕಾಲುವೆಗಳ ಮೇಲೆ ಮನೆಗಳು ಕಟ್ಕೊಂಡಿದ್ದಾರೆ ಅಂಥ ಸದಸ್ಯರುಗಳೇ ಇವತ್ತು ನಿನ್ನ ಜೊತೆಯಲ್ಲಿರೋದು. ಏನು ಇವತ್ತು ನಗರಸಭೆಯಲ್ಲಿ ಏನು ಕಬಳಿಕೆ ಮಾಡಿದ್ದಾರೆ ಸಾರ್ವಜನಿಕರ ಆಸ್ತಿಗಳು, ಅಂಥವರೇ ನಿಮ್ಮ ಜೊತೆಯಲ್ಲಿರೋದು. ಎಲ್ಲ ದರೋಡೆಕೋರರು ಇರೋದು ನಿಮ್ಮ ಜೊತೆಯಲ್ಲಿ. ನಿಷ್ಠಾಮಂತ್ರನೆಲ್ಲ ನಾನು ಅವತ್ತು ನನ್ನ ಸ್ನೇಹಿತನ ಪಿ ಶ್ರೀನಿವಾಸ ಮೊದಲುಕೊಂಡು ನೀವು ರೌಡಿ ಶೀಟರ್ ಮಾಡಿದ್ರಿ. ಲಕ್ಷ್ಮಣ್ಣು ಮಂಚನಮಾಲ ಲಕ್ಷ್ಮಣ್ ಇವತ್ತು ನಿನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದೆ, ಅವರಿಗೆ ರೌಡಿ ಶೀಟರ್ ಮಾಡಿದ್ರಿ. ಈ ಥರ 12 ಜನಕ್ಕೆ ರೌಡಿ ಶೀಟರ್ಗಳು ನನ್ನ ಸ್ನೇಹಿತರು ಮಾಡಿದ್ದೀರ ಸಂಸದರೇ? ಇದು ಏನೋ ಅವತ್ತು ಅಧಿಕಾರ ಇದೆ ಅಂತ ದುರುಪಯೋಗ ಮಾಡ್ಕೊಂಡಿದ್ದೀರಾ? ಇವತ್ತು ಅಧಿಕಾರ ನಿಮಗೂ, ಸಂಸದರಾಗಿದ್ದೀರಾ, ಎಮ್ ಎಲ್ ಎನೂ ಇದ್ದಾರೆ. ಆದರೆ ರೌಡಿ ಶೀಟರ್ಗಳಿಗೆ ನಾವು ಇನ್ನೊಂದಕ್ಕೆ ಯಾರು ಭಯ ಬೀಳೋದಿಲ್ಲ. ನನ್ನ ಮೇಲೆ 2 ಕೇಸ್ ಹಾಕಿದ್ರಿ. ನಾನೇನು ದುಡ್ಡು ಹಂಚಕ್ಕೆ ಹೋಗಿದ್ನ ಎಮ್ ಎಲ್ ಎಲೆಕ್ಷನ್ನಲ್ಲಿ? ನಾನು ತೋಟದತ್ರಿಂದ ಬರ್ತಾ ಇದ್ರೆ ಚೇತನ್ ಗೌಡ್ನಿಂದ 2 ಕೇಸ್ ಹಾಕ್ಸಿದ್ರಿ. ನಾವು ಇಂಥ ದೊಡ್ಡ ಬೆದರಿಕೆಗಳಿಗೆ ಭಯ ಬೀಳಲ್ಲ. ನೀವು ದಯವಿಟ್ಟು ಹಿಂದೆ ಎಲ್ರಿಗೂ ನಿವೇಶನ ಕೊಡ್ತೀನಿ ಅಂತ ಆಶ್ರಯ ಕಮಿಟಿ ನಂಬರ್ ಮಾಡಿದ್ರಿ ನನ್ನ. ಆವತ್ತು ದಿವಸ 60 ಎಕರೆ ಆಶ್ರಯ ಕಮಿಟಿ ದುಡ್ಡು 6,80,000 ಹಣ ಇತ್ತು. ಆವತ್ತು ಐಡಿಯಾ ಸಮಿತಿಗೆ ನಾವು ಅಪ್ಲಿಕೇಶನ್ ಮಾಡಿಕೊಂಡು ಸಾರ್ವಜನಿಕರಿಗೆ ಕೊಡೋಣ ಅಂತ ಹೇಳಿದ್ವಿ. ನೀವು ಕೊಟ್ರ ಗಜೇಂದ್ರ ಸಂತೋಷನ ಬಿಟ್ಟು ಯಲಂಕದ ಒಬ್ಬ ಮಾರ್ವಾಡಿಗೆ ನೀವು ಜಮೀನು ಅದನ್ನು ದುರ್ಬಳಕೆ ಮಾಡಿ ಕೊಡಿಸಿದ್ರಿ. ನಮ್ಮ ಸ್ನೇಹಿತರು 3 ಜನ ನಾವು ನಿಮ್ಮ ಮನೆ ಫೈಲ್ಗಳೆಲ್ಲ ಕೊಟ್ಟಿವಿ. ಏನೋ ಐಡಿಯಾ ಸಮಿತಿಗೆ ನೀವು ಆ ದುಡ್ಡನ್ನ ಹಾಕಿ ಸಾರ್ವಜನಿಕರಿಗೆಲ್ಲ ಹಂಚಿಕೆ ಮಾಡ್ತೀರಾ, ಹಕ್ಕುಪತ್ರಗಳು ಕೊಡ್ತೀರಾ ಅಂತ ದೊಡ್ಡದಾಗಿ ಮಾಡಿದ್ವಿ. 135ನೇ ಸರ್ವೆ ನಂಬರ್ ಬಂಡಳ್ಳಿ ಹತ್ರ 21 ಎಕರೆ ನಾನೇ ಖುದ್ದು ಕುಂತ್ಕೊಂಡು ಜೆ ಸಿ ಬಿಗಳಿಕ್ಕಿ ಇಂಗಡಿಸಿ ಇದು ಮಾಡಿದ್ವಿ. ನೀವು ಕೊಟ್ರ ನಿವೇಶನ ಕೊಡಲಿಲ್ಲ, ಆ ಲ್ಯಾಂಡ್ ಅಲ್ಲೇ ಬಿದ್ದಿದೆ. 16ನೇ ಸರ್ವೆ ನಂಬರ್ ಜಡಲ ತಿಮ್ಮನ ಹಳ್ಳಿ, ಅಲ್ಲಿ ಕೆಲವರು ನಿಮ್ಮವರೇ ಮುಖಂಡರು ಕಬಳಿಸಿದ್ರು ಕಳವಾರದವರು ಅಂತ ಅದ್ರನ್ನ ಪಾಪಾಗ್ನಿ ಹತ್ರ ಅದನ್ನು ನಿವೇಶನಗಳು ಮಾಡಿ ಕಂಜನಹಳ್ಳಿ ತಿಪ್ಪೇನಹಳ್ಳಿಗೆ ಅವ್ರಿಗೆಲ್ಲ ಸಾರ್ವಜನಿಕರಿಗೆ ಹಂಚಿಕೆ ಮಾಡೋಣ ಅಂತ ಹೇಳಿದ್ವಿ. ನೀವು ಮಾಡಿದ್ರ ಅದನ್ನು ಕಬಳಿಕೆ ಮಾಡಿದ್ರಿ. ಆಮೇಲೆ ತುಣುಕಲಹಳ್ಳಿ ಹತ್ರ 8 ಎಕರೆ ಜಮೀನು, ಆ ಸರ್ಕಾರಿ ಜಾಗಗಳೆಲ್ಲ ನಾವೇ ತೋರಿಸಿದ್ದು. 85ನೇ ಸರ್ವೆ ನಂಬರು 94ನೇ ಸರ್ವೆ ನಂಬರು 61ನೇ ಸರ್ವೆ ನಂಬರು ಕೊಲ್ಮನಹಳ್ಳಿ ಹತ್ರ, ಅಲ್ಲಿ ಎಲ್ಲ ನಿವೇಶನಗಳು ಮಾಡೋಣ ಅಂತ ಕೆಲವೆಲ್ಲ ಕೊಟ್ಟಿವಿ. ಮಂಡಿಕಲ್ ಹತ್ರ ಎಲ್ಲನೂ ನೀವು ಮಾಡಿದ್ರ ಮಾಡಲಿಲ್ಲ. ಡೂಪ್ಲಿಕೇಟ್ ಹಕ್ಕುಪತ್ರಗಳು ಕೊಟ್ಟರೆ ನಿಮ್ಗೆ ಬೇಕಾದವ್ರಿಗೆಲ್ಲ ಭೂಮಿಗಳು ಕಬಳಿಕೆ ಮಾಡಿದ್ರಿ, ಇಂಥ ಕೆಲಸಗಳು ಮಾಡಿದ್ರಿ. ಏನು ನಿಮಗೆ ಅಧಿಕಾರ ಇದೆ ಅಂತ ಹೇಳಿಬಿಟ್ಟು ಎಲ್ಲರ ಮೇಲೆ ಕೇಸ್ ಹಾಕಿಸಿದ್ರಿ, ಕೇಸ್ಗಳಾಕ್ಸಿ ಎಲ್ಲರನ್ನು ಜೈಲಿಗೆ ಕಳಿಸೋದಕ್ಕೆ ಹೇಳಿದ್ರು. ಅವ್ರು ಭಯಭೀತರಾಗಿ ನಿಮ್ಮ ಜೊತೆಯಲ್ಲಿದ್ದಾರೆ. ಧೈರ್ಯವಾಗಿರೋರು ಎಲ್ಲನೂ ಕಾಂಗ್ರೆಸ್ಸಲ್ಲಿ ಇದ್ದೀವಿ, ನಮ್ಮ ಎಮ್ ಎಲ್ ಎ ಬೆನ್ನ ಹಿಂಭಾಗ ಇದ್ದೀವಿ ನಾವು. ಇಂಥ ಕೆಲಸಗಳು ನೀವು ಮಾಡೋಕ್ಕೆ ಹೋಗಬೇಡಿ. ನೀವು ಸಂಸದರಾಗಿದ್ದೀರಾ, ಏನೋ ಅಭಿವೃದ್ಧಿ ಇವತ್ತು ಸಿಂಗ್ಪುರ್ ಮಾಡ್ತೀವಿ ಅಂತ ಹೇಳಿದ್ರೆ 10 ವರ್ಷದಲ್ಲಿ ಸಿಂಗ್ಪುರ್ ಎಲ್ಲ ಆಯ್ತು ರೀ. ಚಿಕ್ಕಬಳ್ಳಾಪುರ ಇನ್ನು 1 ವರ್ಷ 4 ತಿಂಗಳಾಗಿದೆ, ಇನ್ನು ಕಣ್ಣು ತೆಗೆದಿದೆ ಮಗು ಇರ್ರಿ, ಒಂದು ಮೂರು ವರ್ಷವಾಗಲಿ ಅವರೂ ಕಣ್ಣು ತೆಗೆದ ಮೇಲೆ ನಾವು ಅಭಿವೃದ್ಧಿ ಪಡಿಸ್ತೀವಿ. ಸರ್ಕಾರದಲ್ಲಿ ಕೆಲವು ಗ್ರಾಂಟ್ಗಳು ಕೊಟ್ಟಿದ್ದಾರೆ, ಅದರಿಂದ ಹಣ ಸ್ವಲ್ಪ ಇದಾಗಿದೆ. ಗ್ರಾಂಟ್ಗಳು ತರ್ತೀವಿ, ತಂದು ಅಭಿವೃದ್ಧಿ ಪಡಿಸ್ತೀವಿ. ಇವತ್ತು ಎಂ ಜಿ ರೋಡ್ ಹೊಡಿತಾ ಇದ್ದಾರೆ, ಅಭಿವೃದ್ಧಿ ಪಡಿಸ್ತೀವಿ. ಓ ಪಿ ರೋಡ್ ಓಡಿಸ್ತೀವಿ, ಬಜಾರ್ ರೋಡ್ ಓಡಿಸ್ತೀವಿ, ಎಲ್ಲನೂ ಆವತ್ತು ಡೆವಲಪ್ಮೆಂಟ್ ಆಗುತ್ತೆ. ಏನೋ ನೀವು ಹಣ ತಗೊಂಡು ಬಜಾರ್ ರೋಡ್ನ ಪೆಂಡಿಂಗ್ ಇಕ್ಸ್ತ್ರಿ, ಅದು ರಾಜ್ಯ ಹೆದ್ದಾರಿ, ಇದು ಆರು ಬಂಡೆಯಿಂದ ನಂದಿ ಇಳಿಸ್ವರೆಗೂ ಇದೆ ಅದು ರಸ್ತೆ, ಅದು 60-80 ಅಡಿ ರಸ್ತೆ ಅಂತ ಅದ್ರನ್ನ ಇವತ್ತು ಒಂದು ವಾಹನ ಹೋಗೋಕ್ಕಾಗೋದಿಲ್ಲ ಅಂತ ಅದ್ರನ್ನ. ಏನು ಊರು ಅಭಿವೃದ್ಧಿ ಆಗಬೇಕಾಗಿದ್ರೆ ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿದ್ರಲ್ಲ, ಏನು ಮಾಡಿದಿರ ನೀವು ಡೆವಲಪ್ಮೆಂಟು? ನೀವು ಹಣ ತಗೊಂಡ್ರಿ ಎಲ್ಲ ವರ್ತಕರ ಹತ್ರ, ಅದು ನಿಲ್ಸ್ಕೊಂಡು ಇದುವರೆಗೂ ಬಂದಿದ್ದೀರ. ನಾಳೆ ದಿವಸ ಅದು ಅಭಿವೃದ್ಧಿ ಆಗುತ್ತೆ, ನಮ್ಮ ಚಿಕ್ಕಬಳ್ಳಾಪುರ ಒಂದು ಮಾದರಿ ಆಗಿ ಒಂದು ಚಿಕ್ಕಬಳ್ಳಾಪುರ ಆಗುತ್ತೆ. ಸಿಂಗ್ಪುರ ಆಗೋದಿಲ್ಲ, ಒಂದು ಮಾದರಿ ಚಿಕ್ಕಬಳ್ಳಾಪುರ ಆಗುತ್ತೆ.
ಅಂತೇಳಿ ನನಗೆ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಮ್ಮ ಪತ್ರಕರ್ತರಿಗೆ ನಮಸ್ಕಾರ.